ಕೊಪ್ಪಳ ಟಿಕೆಟ್ ಪೆಂಡಿಂಗ್ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಸಂಗಣ್ಣ ಅವರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಕ್ಷೇತ್ರದ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸಂಸದ ಕರಡಿ ಸಂಗಣ್ಣ ಅವರು ಇವತ್ತು ಬೆಳಗ್ಗೆ 11 ಗಂಟೆಗೆ ಸಂಸದ ಕರಡಿ ಸಂಗಣ್ಣ ಅವರು ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನುವ ಕುತೂಹಲ ಕೆರಳಿಸ್ತಾ ಇದೆ ಬಿಜೆಪಿಗೆ ರಾಜೀನಾಮೆ ಕೊಡ್ತಾರಾ ಕರಡಿ ಸಂಗಣ್ಣ ಅವರು ಅಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಾವಾಗ ಅವರಲ್ಲಿ ಅಸಮಾಧಾನ ಆಗಿದೆ ಅನ್ನುವ ವಿಚಾರ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಾಗುತ್ತೋ ಅವರನ್ನ ಮನವೊಲಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಇದರ ಜೊತೆಯಲ್ಲಿ ಸಿವಿ ಚಂದ್ರಶೇಖರ್ಗೂ ಕೂಡ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಹೈಕಮಾಂಡ್ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನು ಪೆಂಡಿಂಗ್ ಇಟ್ಟಿದೆ ಸಿವಿ ಚಂದ್ರಶೇಖರ್ ಮತ್ತೊಂದು ಕಡೆ ಕರಡಿ ಸಂಗಣ್ಣ ಅವರು ಈ ಇಬ್ಬರಿಗೂ ಕೂಡ ಟಿಕೆಟ್ ಪೆಂಡಿಂಗ್ ಇಟ್ಟಿರುವಂತ ವಿಚಾರವಾಗಿ ಕಾರ್ಯಕರ್ತರಲ್ಲೇ ಸ್ವಲ್ಪ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ ಒಂದು ಕಡೆ ಸಂಸದ ಕರಡಿ ಸಂಗಣ್ಣ ಅವರು ಸಭೆ ಕರೆದಿದ್ದಾರೆ 11 ಗಂಟೆಗೆ ಮತ್ತೊಂದು ಕಡೆ ಸಿವಿ ಚಂದ್ರಶೇಖರ್ ಅವರಿಗೂ ಕೂಡ ಟಿಕೆಟ್ ಇನ್ನು ಕೊಟ್ಟಿಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ ಸೋ ಬಿಜೆಪಿ ಕಾರ್ಯಕರ್ತರು ಹಾಗೂ ಅವರವರ ಬೆಂಬಲಿಗರಲ್ಲೇ ಗೊಂದಲ ಮೂಡಿದಂತೆ ಕಾಣ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು ಬಿಆರ್ ರಾಜು ಬಿಆರ್ ಈಗ ಕರಡಿ ಸಂಗಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ ಆ ಸಾಧ್ಯತೆ ಇದೆ ಹೊರಗಡೆ ಹೋಗ್ತಾರೆ ಬಿಜೆಪಿ ಬಿಟ್ಟು ಅಂತ ಹೌದಾ ನಾಗೇಂದ್ರ ಬಾಬು 100% ಈಗ ಯಾಕಂದ್ರೆ ರಾಜ್ಯದಲ್ಲಿ ಬೆಳವಣಿಗೆ ನೋಡಿದ್ರೆ ಬಿಜೆಪಿ ಅಲ್ಲಿ ಇರುವಂತ ಲಿಂಗಾಯತ ಪ್ರಬಲ ನಾಯಕರಲ್ಲಿ ಈಗಾಗಲೇ ಇಬ್ಬರು ರಾಜೀನಾಮೆ ನೀಡಿರುವಂತದ್ದು ಆ ಉದಾಹರಣೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಅದೇ ರೀತಿ ಈ ಭಾಗದ ಅಂದ್ರೆ ನಾರ್ತ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಒಂದು ಪ್ರಬಲ ನಾಯಕ ಅಂತಂದ್ರೆ ಅದು ಸಂಗಣ್ಣ ಕರಡಿ ಅವರು ಸಹ ಈ ಭಾಗ ಕೊಪ್ಪಳ ಭಾಗದಲ್ಲಿ ಇದ್ದಾರೆ ಸೊ ಸಂಗಣ್ಣ ಕರಡಿ ಅವರು ರಾಜ್ಯಕ್ಕೆ ಬರುವುದಕ್ಕೆ ಈಗಾಗಲೇ 1 ತಿಂಗಳ ಮುಂಚೆನೆ ಹೈಕಮಾಂಡ್ಗೆ ಅಂದ್ರೆ ಮನವಿ ಮಾಡಿದ್ರು ನಾನು ರಾಜ್ಯಕ್ಕೆ ಬರಬೇಕು ನನಗೆ ದಯವಿಟ್ಟು ಶಾಸಕ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುವುದಕ್ಕೆ ಟಿಕೆಟ್ ಕೊಡ್ಬೇಕಾಗುತ್ತೆ ಪ್ರತಿಸ್ಪರ್ಧಿ ಅಂದ್ರೆ ಸಂಗಣ್ಣ ಅವರಿಗೆ ಬಿಜೆಪಿಯಲ್ಲಿ ಪ್ರತಿಸ್ಪರ್ಧಿ ಯಾರಾಗಿದ್ರು ಅಂದ್ರೆ ಸಿವಿ ಚಂದ್ರಶೇಖರ್ ಅವರು ಕೂಡ 2018ರಲ್ಲಿ ಟಿಕೆಟ್ ವಂಚಿತರಾಗಿದ್ರು ಈ ಬಾರಿ ನನಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಇಬ್ಬರು ನಡುವೆ ಒಂದು ಫೈಟ್ ನಡೆದಿತ್ತು ಸೊ ಅವರು ಕಳೆದ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಿಟ್ಟು ಹೈಕಮಾಂಡ್ ಅಲ್ಲಿ ಇರುವಂತ ಮಾಜಿ ಸಿಎಂ ಯಡಿಯೂರಪ್ಪ ಇರಬಹುದು ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಇರಬಹುದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ನಳಿನ್ ಕಟೀಲ್ ಇರಬಹುದು ಈ ಎಲ್ಲ ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಮನವಿ ಮಾಡಿ ನನಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಹೈಕಮಾಂಡ್ ಕೂಡ ಅವರಿಗೆ ಗ್ರೀನ್ ಸಿಗ್ನಲ್ ನೀಡಿತ್ತು ಆದ್ರೆ ಕೇಂದ್ರ ಹೈಕಮಾಂಡ್ ಅಲ್ಲಿ ಗ್ರೀನ್ ಸಿಗ್ನಲ್ ನೀಡಲಿಲ್ಲ ಆ ಕಾರಣಕ್ಕಾಗಿ ಕಾರಣ ಏನಂದ್ರೆ ಈಗಾಗಲೇ ಹೈಕಮಾಂಡ್ ಅಲ್ಲಿ ಡಿಸೈಡ್ ಮಾಡಿರೋದು ಸಂಸದರಿಗೆ ಮತ್ತು ಸಂಸದ ಮಕ್ಕಳಿಗೆ ಯಾವುದೇ ಅವ್ರ ಕುಟುಂಬಕ್ಕೆ ಟಿಕೆಟ್ ನೀಡಲ್ಲ ಅನ್ನೋದು ಕಾರಣಕ್ಕಾಗಿ ಇದು ತಡೆ ಹಿಡಿಯಲಾಗಿದೆ ಅನ್ನೋದು ಒಂದು ಕಡೆ ಆದ್ರೆ ಸಂಗಣ್ಣ ಕರಡಿ ಅವರು ಇದು ನನ್ನ ಕೊನೆ ಚುನಾವಣೆ ಟಿಕೆಟ್ ಬೇಕಂದು ಜಿದ್ದಿಗೆ ಬಿದ್ದಿರುವಂತದ್ದು ಅದೇ ರೀತಿ ಸೇಮ್ ಸಿವಿ ಚಂದ್ರಶೇಖರ್ ಅವರು ಕೂಡ ಜಿದ್ದಿಗೆ ಬಿದ್ದಿರುವಂತದ್ದು ಹಾಗಾಗಿ ಈಗ ಕೊನೆಯಲ್ಲಿ ಕಾರ್ಯಕರ್ತರ ಒಂದು ಬೆಂಬಲಿಗರ ಒತ್ತಾಯದ ಮೇರೆಗೆ ನಿನ್ನೆ ಸಂಗಣ್ಣ ಕರಡಿ ಅವರು ರಾತ್ರೋರಾತ್ರಿ ಮರಳಿ ಬಂದಿರುವಂತದ್ದು ಮತ್ತು ರಾತ್ರಿನೇ ಸಭೆ ನಡೆಸಿರುವಂತದ್ದು ಹಾಗಾಗಿ ಸಭೆ ನಡೆಸಿದ ಬೆನ್ನಲ್ಲೇ ಸಿಎಂ ಅವರು ಸಂಗಣ್ಣ ಕರಡಿ ಅವರಿಗೆ ಕರೆ ಮಾಡಿರುವಂತ 2-3 ಬಾರಿ ಕರೆ ಮಾಡಿ ನಾಳೆ 10 ಗಂಟೆವರೆಗೆ ನೀವು ಕಾಯಿರಿ ಯಾವುದೇ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಇಲ್ಲಿ ಹೈಕಮಾಂಡ್ ಅಲ್ಲಿ ಮತ್ತೆ ನಾವು ಇನ್ನೊಮ್ಮೆ ಮಾತಾಡ್ತೇವೆ ಅಂತ ಅನ್ನೋ ರೀತಿಯಲ್ಲಿ ಅವರಿಗೆ ಫೋನ್ ಮಾಡಿರುವಂತದ್ದು ಸೊ ಹಾಗಾಗಿ ಸಂಗಣ್ಣ ಕರಡಿ ಅವರು ಇವತ್ತು 10 ಗಂಟೆವರೆಗೆ ಅಂದ್ರೆ ಕಾದು ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಇಬ್ರು ಕೂಡ ಸಿವಿ ಚಂದ್ರಶೇಖರ್ ಮತ್ತು ಸಂಗಣ್ಣ ಕರಡಿ ಅವರು ಅವರ ಒಂದು ನಿವಾಸಗಳಲ್ಲಿ ಏನಂತಂದ್ರೆ ಸಭೆ ಕರೆದಿರುವಂತದ್ದು ಸಂಗಣ್ಣ ಕರಡಿ ಅವರು 11 ಗಂಟೆಗೆ ಸಭೆ ಕರೆದಿದ್ರೆ ಬೆಳಿಗ್ಗೆ 11:30ಕ್ಕೆ ಸಿವಿ ಚಂದ್ರಶೇಖರ್ ಅವರು ಸಭೆ ಕರೆದಿರುವಂತದ್ದು ಇವು ಇಬ್ಬರ ನಡುವೆ ಏನಂತಂದ್ರೆ ಇವತ್ತು ಕೊಪ್ಪಳದಲ್ಲಿ ಒಂದು ರೀತಿಯಾಗಿ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಗೊಂದಲ ಉಂಟಾಗಿರುವಂತದ್ದು ನಾವು ಯಾರ ಕಡೆ ಸಭೆಗೆ ಸೇರ್ಬೇಕು ಯಾರ ಮಾತು ಕೇಳ್ಬೇಕು ಹೈಕಮಾಂಡ್ ಮಾತು ಕೇಳ್ಬೇಕು ಮತ್ತು ಸ್ಥಳೀಯ ನಾಯಕರ ಮಾತು ಕೇಳ್ಬೇಕು ಅಥವಾ ಯಾರ ಕಡೆ ಹೋಗಿ ನಾವು ಸಭೆಯಲ್ಲಿ ಜಾಯ್ನ್ ಆಗ್ಬೇಕಾಗಿರುವಂತದ್ದು ಗೊಂದಲ ಮೂಡಿರುವಂತದ್ದು ಈಗ ಒಂದು ನಿರ್ಧಾರ ಮಾಡಿರುವಂತದ್ದು ಏನಂತಂದ್ರೆ ಸಂಗಣ್ಣ ಕರಡಿ ಅವರು ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲೇಬೇಕು ಒಂದು ವೇಳೆ ನನಗೆ ಟಿಕೆಟ್ ಕೊಡದಿದ್ದರೆ ನಾನು ಬಂಡಾಯ ಹೇಳುತ್ತಿದ್ದೇನೆ ಅಂದ್ರೆ ರಾಜೀನಾಮೆ ಕೊಡುತ್ತೇನೆ ಅನ್ನೋ ಒಂದು ಚರ್ಚೆ ಕೂಡ ಏನಂದ್ರೆ ಕಾರ್ಯಕರ್ತರ ಮತ್ತು ಬೆಂಬಲಿಗರ ಜೊತೆ ನಡೆಸಿರುವಂತದ್ದು ಸಾಧ್ಯತೆಗಳು 100% ಇರುವಂತದ್ದು ಅಂದ್ರೆ ಇವತ್ತು ಅವರು ಒಂದು ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ನಾಳೆ ಕೇಂದ್ರಕ್ಕೆ ಹೋಗಿ ಲೋಕಸಭೆಯ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಬಂದು ನಾಮಪತ್ರ ಸಲ್ಲಿಸಿ ಒಂದು ಸ್ಪರ್ಧೆಗೆ ಇಳಿಯುವಂತದ್ದು ಅದು JDS ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬಹುದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರಾಜು ನ್ಯೂಸ್ ಫಸ್ಟ್ ಪ್ರತಿಕ್ಷಣ